ಗೈಸ್, ಇದು 2016 ಕ್ವೆಶನ್ ಪೇಪರು, 14 ಮಾರ್ಕ್ಸ್ಗೆ ಕೇಳಿದ್ದಾರೆ. ತುಂಬ ತುಂಬ ಸಿಂಪಲ್ ಆಗಿದೆ, ನೀವು ಓದಿದ್ರೆ ಪಟ್ ಅಂತ ಅರ್ಥ ಆಗ್ಬಿಡುತ್ತೆ. ಸ್ಟೂಡೆಂಟ್ಸ್, ಈ ಕ್ವಶನ್ 2016 ಮಾರ್ಕ್ಸ್ ಕೇಳಿದ್ದಾರೆ. ಪ್ರತಿ ವರ್ಷನೂ 14 ಮಾರ್ಕ್ಸ್ ಒಂದು ಗ್ಯಾರಂಟಿ ಕ್ವಶನ್ ಇರ್ತಾರೆ. ಅದಕ್ಕಾಗಿ ಈ ಕ್ವಶನ್ ಓದ್ಬಿಡೋಣ. ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೆ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂಡ್ ಆಲ್ಸೋ ಅಸರ್ಟೈನ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಇದೆ. ಈ ಕ್ವಶನ್ ಅಲ್ಲಿ ಕೆಲವು ಪರ್ಟಿಕ್ಯುಲರ್ಸ್, ಕ್ಯಾಶ್ ಬುಕ್ಸ್ ಅಲ್ಲಿ ಎಷ್ಟು ಅಮೌಂಟ್ ರೆಕಾರ್ಡ್ ಆಗಿತ್ತು, ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ಎಷ್ಟು ರೆಕಾರ್ಡ್ ಆಗಿತ್ತು. ಏನಿಲ್ಲ, ನಾವು ಫಾರ್ಮೆಟ್ ಇಲ್ಲೇ ಇದೆ, ಫಾರ್ಮೆಟ್ ನೋಡ್ಕೊಂಡ್ರೆ ಈಸಿಯಾಗಿ ಮಾಡ್ಬಿಡ್ಬೋದು ಕ್ವಶನ್ ಅನ್ನ. ಓಕೆನಾ, ಕ್ಯಾಲ್ಕುಲೇಟರ್ ರೆಡಿ ಮಾಡಿಟ್ಕೊಂಡಿದ್ವಿ. ಸೊ ದಟ್ ಕ್ವಶನ್ ಓದೋದು ಡಿಫರೆನ್ಸ್ ಅಮೌಂಟ್ ನ ಆಡ್ ಮಾಡ್ಬೇಕಾ ಲೆಸ್ ಮಾಡ್ಬೇಕಾ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಕಾಸ್ಟ್ ಅಕೌಂಟ್ ಅಲ್ಲಿ ಏನ್ ಕೊಟ್ಟಿಲ್ಲ, ಇಷ್ಟು ನೋಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್. ನೋಡೋಣ. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್ಸ್ 3,85,000 ಕೊಟ್ಟಿದ್ದಾನೆ, ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ಕೊಟ್ಟೇ ಇಲ್ಲ. ಹಾಗಾದ್ರೆ ನಮಗ್ ಬೇಸ್ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಆಸ್ ಪರ್ ಕ್ಯಾಶ್ ಕಾಸ್ಟ್ ಬುಕ್ಸ್ 3,85,000 ರುಪೀಸ್ ಇಲ್ಲಿ ತಗೊಂಡ್ಬಿಟ್ಟಿ. ಓಕೆನಾ, ಇಲ್ಲಿ ತಗೊಂಡೆ ವರ್ಕ್ಸ್ ಓವರ್ ಹೆಡ್ ನೋಡಿ, ಕಾಸ್ಟ್ ಬುಕ್ಸ್ ಅಲ್ಲಿ 68,500, ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ 72,000. ಅಂದ್ರೆ 68,500 ಕಡಿಮೆ ರೆಕಾರ್ಡ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಬುಕ್ ಕಡಿಮೆ ಮಾಡಿದ್ರೆ, ಫೈನಾನ್ಷಿಯಲ್ ಕಂಪೇರ್ ಮಾಡಿದ್ರೆ ಕಾಸ್ಟಿಂಗ್ ಬುಕ್ಸ್ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿದ್ರೆ ಅಂಡರ್ ಅಬ್ಸಾರ್ಪ್ಷನ್, ಕಡಿಮೆ ಅಂದ್ರೆ ಏನೋ ಅಂಡರ್ ಕಡಿಮೆ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 3,500 ರುಪೀಸ್ ಅಷ್ಟು ಕಡಿಮೆ ಮಾಡಿದ್ದಾರೆ. ಕರೆಕ್ಟಾ? ಹಾಗಾದ್ರೆ ಏನಂತ ಬರೀತೀವಿ, ವರ್ಕ್ಸ್ ಓವರ್ ಹೆಡ್ ಅಂಡರ್ ರೆಕಾರ್ಡೆಡ್ ಅಥವಾ ಅಬ್ಸಾರ್ಬ್ ಇನ್ ಕಾಸ್ಟ್ ಅಕೌಂಟಿಂಗ್, 3,500 ರುಪೀಸ್ ನ ಕಡಿಮೆ ರೆಕಾರ್ಡ್ ಮಾಡಿದ್ರು. ನೋಡಿ, ಯಾವಾಗ್ಲೂ ಅಷ್ಟೇ ಎಕ್ಸ್ಪೆನ್ಸಸ್ ಬರೋಣ. ಸುಮ್ಮನೆ ಇದು ನಿಮ್ಗೆ ಮಾತ್ರ ಹೇಳ್ಕೊಡ್. ಈಗ ಯಾವ ಎಕ್ಸ್ಪೆನ್ಸಸ್ ನ ನೀವು ಜಾಸ್ತಿ ತೋರಿಸ್ತಾ ಇರ್ತೀರಾ, ಅವಾಗ ಪ್ರಾಫಿಟ್ ಏನಂತ ಇರ್ತದೆ ಅಂದ್ರೆ, ಪ್ರಾಫಿಟ್ ಏನಂತ ಇರ್ತದೆ, ಕಡಿಮೆ ತೋರಿಸ್ತಾ ಇರ್ತದೆ. ಅಂದ್ರೆ ಖರ್ಚು ಜಾಸ್ತಿ ಮಾಡಿದಾಗೆಲ್ಲ ಪ್ರಾಫಿಟ್ ಕಡಿಮೆ ಆಗ್ತಾ ಇರ್ತದೆ. ಕಡಿಮೆ ಪ್ರಾಫಿಟ್ ತೋರಿಸಿದಾಗ ನಾವು ಇಲ್ಲಿ ಆಡ್ ಮಾಡಬೇಕು. ಅದೇ ತರ ಎಕ್ಸ್ಪೆನ್ಸಸ್ ಏನಾದ್ರು, ಓಕೆನಾ, ಎಕ್ಸ್ಪೆನ್ಸಸ್ ಏನಾದ್ರು ಕಡಿಮೆ ತೋರಿಸಿದಾಗೆಲ್ಲ, ಅಂದ್ರೆ ಖರ್ಚು ಕಡಿಮೆ ಮಾಡಿದಾಗೆಲ್ಲ ಪ್ರಾಫಿಟ್ ಏನಂತ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ. ಕರೆಕ್ಟಾ? ಈ ಪ್ರಾಫಿಟ್ ಜಾಸ್ತಿ ತೋರಿಸಿದಾಗ ನೀವು ಮೈನಸ್ ಮಾಡಬೇಕು. ಇದು ಪ್ಲಸ್, ಇದು ಮೈನಸ್ ಆಗುತ್ತೆ. ಕರೆಕ್ಟಾ? ಸೊ ಇದು ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಿರ್ತಕ್ಕಂತ ಡೀಟೇಲ್. ಅದೇ ಇನ್ಕಮ್ ಆದ್ರೆ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಓಕೆನಾ? ಇನ್ಕಮ್ಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಂತ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ. ಆವಾಗ ನಾವು ಮೈನಸ್ ಮಾಡಬೇಕು. ಅದೇ ಏನಾದ್ರೂ ಇನ್ಕಮ್ಸ್ ಕಡಿಮೆ ತೋರಿಸ್ತಾ ಇದ್ರೆ ಪ್ರಾಫಿಟ್ ಏನಂತ ಇರ್ತದೆ, ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಾವು ಆಡ್ ಮಾಡಿ ಈ ಪ್ಲಸ್ ಮೈನಸ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿ ಮಾಡಬಹುದು. ಆದ್ರೂ ಕಾನ್ಸೆಪ್ಟ್ ಮತ್ತೆ ಪ್ರೊಫಾರ್ಮ ಎರಡು ಒಟ್ಟೊಟ್ಟಿಗೆ ಮಾಡಿ. ಇಲ್ಲಿಗೆ ವರ್ಕ್ಸ್ ಓವರ್ ಹೆಡ್ ಆಯ್ತು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 92,750 ಸಿಎನ್ ಆಗುತ್ತೆ. ಎಫ್ಎ ನಲ್ಲಿ 1,02,650 ಇದೆ. ಮತ್ತೆ ಏನಾಗಿದೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಡಿಮೆ ರೆಕಾರ್ಡ್ ಮಾಡಿದ್ದಾರೆ. ಎಷ್ಟು ಕಡಿಮೆ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ 92,750. ಸೊ 9,900 ರುಪೀಸ್ ನ ಕಡಿಮೆ ರೆಕಾರ್ಡ್ ಮಾಡಿದ್ದಾರೆ. ಸೊ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂಡರ್ ರೆಕಾರ್ಡೆಡ್ ಇನ್ ಸಿಎ 9,900 ರುಪೀಸ್ ನ ರೆಕಾರ್ಡ್ ಮಾಡಿದ್ದಾರೆ, ಕಡಿಮೆ ರೆಕಾರ್ಡ್. ಸೆಲ್ಲಿಂಗ್ ಓವರ್ ಹೆಡ್ಸ್ ಜಾಸ್ತಿ ಮಾಡಿದ್ದಾರೆ ನೋಡಿ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ 45,600 ಇದೆ, ಆದ್ರೆ ಇಲ್ಲಿ 38,500 ಇದೆ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ. ಸೊ 45,600 ಮೈನಸ್ 38,500 ಅಂದ್ರೆ 7,100 ರುಪೀಸ್ ನ ಜಾಸ್ತಿ ಮಾಡಿದ್ದಾರೆ. ಎಕ್ಸ್ಪೆನ್ಸಸ್ ನ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ಮಾಡಿದ್ದಾನೆ. ಪ್ರಾಫಿಟ್ ಎಲ್ಲಿ ತೋರಿಸ್ತಾ ಇರ್ತದೆ, ಕಡಿಮೆ ಆಗಿರುತ್ತೆ, ಅದಕ್ಕೆ ಆಡ್ ಮಾಡಿ. ಸೊ ಅಡ್ಮಿನಿಸ್ಟ್ರೇಷನ್, ಸಾರಿ, ಸೆಲ್ಲಿಂಗ್ ಅಲ್ವಾ, ಸೆಲ್ಲಿಂಗ್, ಓಕೆ, ಸೆಲ್ಲಿಂಗ್ ಓವರ್ ಹೆಡ್ಸ್ ಓವರ್ ಚಾರ್ಜ್ ಅಥವಾ ಓವರ್ ಅಬ್ಸಾರ್ಬ್ ಇನ್ ಕಾಸ್ಟ್ ಅಕೌಂಟಿಂಗ್, ಡಿಫರೆನ್ಸ್ ಅಮೌಂಟ್
7100 ರೂಪೀಸ್ ನೆಕ್ಸ್ಟ್ ಡಿಪ್ರಿಸಿಯೇಷನ್ ನೋಡಿ ಡಿಪ್ರಿಸಿಯೇಷನ್ ಕಾಸ್ಟ್ ಅಕೌಂಟಿಂಗ್ ಒಂದು ರೂಪಾಯಿ ಚಾರ್ಜ್ ಮಾಡಿದ ಆದ್ರೆ ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ಮಾತ್ರ 62,850 ಅಂತ ಹೇಳ್ಬಿಟ್ಟಿದ್ದಾನೆ ಅಲ್ಲಿಗೆ ಎಕ್ಸ್ಪೆನ್ಸಸ್ ನ ತಗೊಂಡೇ ಇಲ್ಲ ತಗೊಂಡೇ ಇಲ್ಲ ಅಂದ್ರೂ ಒಂದೇ ಕಡಿಮೆ ತಗೊಂಡಿದ್ದಾನೆ ಅಂತ ಹೇಳಿದ್ರು ಒಂದೇ ಪ್ರಾಫಿಟ್ ಏನಾಗ್ತಾ ಇರ್ತದೆ ಎಕ್ಸ್ಪೆನ್ಸಸ್ ಕಡಿಮೆ ರೆಕಾರ್ಡ್ ಮಾಡಿದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ ಜಾಸ್ತಿ ತೋರಿಸ್ತಾ ಇರ್ತದೆ ಅದಕ್ಕೆ ನಾವೇನ್ ಮಾಡಬೇಕು ಮೈನಸ್ ಮಾಡಬೇಕಾಗುತ್ತೆ ಸೋ ಡಿಪ್ರಿಸಿಯೇಷನ್ ಚಾರ್ಜ್ ಇನ್ ಸಿಎ ಓನ್ಲಿ ಓನ್ಲಿ ಸಿಎ ನಲ್ಲಿ ಮಾತ್ರ ತೋರಿಸಿದಾನೆ ಎಫ್ ಎ ನಲ್ಲಿ ತೋರಿಸಿಲ್ಲ ಅದಕ್ಕೆ ಪ್ರಾಫಿಟ್ ಏನಾಗಿರುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಈಗ ನಾವು ಮೈನಸ್ ಮಾಡಬೇಕಾಗುತ್ತೆ ಇನ್ನೊಂದು ಪಾಯಿಂಟ್ ನೋಡೋಣ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಅಂತ ಇದೆ ಕ್ರೆಡಿಟ್ ಅಂದ್ರೆ ಏನು ಇನ್ಕಮ್ ನೋಡಿ ನಮ್ಗೆ ನಾಮಿನಲ್ ಅಕೌಂಟ್ ನಾವು ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ತಾನೆ ಮಾಡ್ತಿರೋದು ಪ್ರಾಫಿಟ್ ಅಂತ ಹೇಳಿದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಬರುತ್ತೆ ನೋಡಿ ಇನ್ಕಮ್ ಅಂತ ಹೇಳಿದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಹೇಳ್ತೀವಿ ನಾಮಿನಲ್ ಅಕೌಂಟ್ ಅಲ್ಲಿ ಕರೆಕ್ಟಾ ಇಲ್ಲಿ ಕ್ರೆಡಿಟ್ ಅಂತ ಹೇಳಿದ್ರೆ ಇನ್ಕಮ್ಸ್ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಯಾವ್ದಾದ್ರು ಇನ್ಕಮ್ ತಗೊಳ್ತೀವ ನೀವ್ ಹೇಳಿ ಯಾವ ಇನ್ಕಮ್ ತಗೊಳ ಅದಕ್ಕೆ ಎರಡನೇ ಹೆಡಿಂಗ್ ಫಾರ್ಮೆಟ್ ಅಲ್ಲಿ ನೋಡಿ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಯಾವ ಇನ್ಕಮ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ರೆಕಾರ್ಡ್ ಮಾಡೋದಿಲ್ಲ ಅಂತ ಒಂದಿಂದ ನಾವು ಆಡ್ ಮಾಡಬೇಕು ಅಂತ ಹೇಳಿದ್ವಿ ಇಲ್ಲಿ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಅಂತ ಹೇಳಿದ್ದಾನೆ ಸೊ ಎಷ್ಟು ಅಮೌಂಟ್ ಹೇಳಿದಾನೆ ಅಂದ್ರೆ 7500 ರುಪೀಸ್ ಹೇಳಿದ್ದಾನೆ ಅದನ್ನ ಆಡ್ ಮಾಡ್ತೀವಿ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನೋಡಿ ಓಪನಿಂಗ್ ಸ್ಟಾಕ್ ನ ಜಾಸ್ತಿ ಮಾಡಿದ್ದಾರೆ ಎಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಅದೇ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 75,000 ಇದೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 86,400 ರುಪೀಸ್ ಇದೆ ಇದರಲ್ಲಾದ್ರೆ 75,000 ಇದೆ ಅಲ್ಲಿಗೆ 11,400 ರುಪೀಸ್ ನ ಓಪನಿಂಗ್ ಸ್ಟಾಕ್ ನ ಜಾಸ್ತಿ ವ್ಯಾಲ್ಯೂ ಮಾಡಿದ್ದಾನೆ ಅಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಸಿಎ ಕರೆಕ್ಟಾ ಸೊ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಸಿಎ ಎಷ್ಟಂತ ಹೇಳಿದೆ 11,400 ರುಪೀಸ್ ನ ಜಾಸ್ತಿ ಮಾಡಿದ್ದಾರೆ ಅದೇ ತರ ಕ್ಲೋಸಿಂಗ್ ಸ್ಟಾಕ್ ನೋಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ಸಿಎ ನಲ್ಲಿ 94,800 ಇದೆ ಎಫ್ ಎ ನಲ್ಲಿ 86,400 ಇದೆ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನ ಜಾಸ್ತಿ ವ್ಯಾಲ್ಯೂ ಮಾಡಿದ್ದಾರೆ ಇಲ್ಲಾದ್ರೆ ಅಂಡರ್ ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ನ ಓವರ್ ವ್ಯಾಲ್ಯೂ ಮಾಡಿದ್ದಾನೆ ಅಂತ ಹೇಳಿದ್ರೆ 8,400 ರುಪೀಸ್ ನ ಓವರ್ ವ್ಯಾಲ್ಯೂಯೇಷನ್ ಮಾಡಿರೋದ್ರಿಂದ ಮೈನಸ್ ಮಾಡ್ತಾ ಇದ್ದೀನಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಸಿಎ 8,400 ರುಪೀಸ್ ನ ಓವರ್ ವ್ಯಾಲ್ಯೂ ಮಾಡಿದ ಡಿಫರೆನ್ಸ್ ಅಮೌಂಟ್ ನ ಇಲ್ಲ ನೆಕ್ಸ್ಟ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ವಿ ನೋಡಿ ಕೆಲವು ಎಕ್ಸ್ಪೆನ್ಸಸ್ ನ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ತಗೊಳ್ತೀವಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತಗೊಳ್ಳೋದೇ ಇಲ್ಲ ಎಕ್ಸ್ಪೆನ್ಸಸ್ ಕಡಿಮೆ ತಗೊಂಡಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ ಜಾಸ್ತಿ ತೋರಿಸ್ತಾ ಇರ್ತದೆ ಅಂದ್ರೆ ನೀವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಪ್ರಾವಿಷನ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ತಗೊಂಡಿಲ್ಲ ಅಂದ್ರೆ ಎಕ್ಸ್ಪೆನ್ಸಸ್ ಏನ್ ಮಾಡಿದ್ರೆ ಕಡಿಮೆ ಮಾಡಿದ್ರೆ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಈಗ ಮೈನಸ್ ಮಾಡಬೇಕು ಆರ್ ಬಿ ಡಿ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 16,050 ರುಪೀಸ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ರಿಸೀವ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಇಂಟ್ರೆಸ್ಟ್ ಬಂದ್ರೆ ಇನ್ಕಮ್ ಎಕ್ಸ್ಪೆನ್ಸಸ್ ಇನ್ಕಮ್ ಇನ್ಕಮ್ ರೆಕಾರ್ಡ್ ಮಾಡ್ತೀವ ನೋ ಇನ್ಕಮ್ ರೆಕಾರ್ಡೆಡ್ ಇನ್ ಸಿಎ ಇಫ್ ಇನ್ಕಮ್ ಶೋಯಿಂಗ್ ಲೆಸ್ ಪ್ರಾಫಿಟ್ ಆಲ್ಸೋ ಶೋಯಿಂಗ್ ಲೆಸ್ ವಿ ಹ್ಯಾವ್ ಟು ಆಡ್ ಇಟ್ ಹಿಯರ್ ಸೊ ದೇರ್ಫೋರ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 16,750 ರುಪೀಸ್ ಇದೆ ಓಕೆನಾ ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ನಾನು ಪ್ರೊಫಾರ್ಮಲ್ಲೇ ಹೇಳಿದ್ದೀನಿ ಕೆಲವು ಎಕ್ಸ್ಪೆನ್ಸಸ್ ಯಾವುದೇ ಕಾರಣಕ್ಕೂ ಕೆಲವು ಎಕ್ಸ್ಪೆನ್ಸಸ್ ನ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತಗೊಳ್ಳೋದಿಲ್ಲ ಆ ಅಸೆಟ್ ಸೇಲ್ ಮಾಡಿ ಲಾಸ್ ಆಗೋದನ್ನ ತಗೊಳ್ಳೋದಿಲ್ಲ ಅದಕ್ಕೆ ಲಾಸ್ ಆನ್ ಸೇಲ್ ಆಫ್ ಮಷಿನರಿ 15,000 ರುಪೀಸ್ ನ ಇಲ್ಲಿ ಬರೀತೀನಿ ಮೈನಸ್ ಮಾಡ್ತೀನಿ
ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದು ಅಷ್ಟೇ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಹೇಗಿದೆಯೋ ಸೇಮ್ ಅದು ಇದು ಕೂಡ ಹಾಗೆ ಟ್ಯಾಕ್ಸ್ ಪ್ರಾವಿಷನ್ 42,750 ರುಪೀಸ್ ಬರುತ್ತೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಪೇ ಸೇಮ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಪೇ 18,250 ರುಪೀಸ್ ಆಗುತ್ತೆ ಅಲ್ಲಿಗೆ ಇವೆಲ್ಲ ಕೂಡ ನೋಡಿ ಯಾವ್ಯಾವ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಟ್ಯಾಕ್ಸ್ ಪ್ರಾವಿಷನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಇವೆಲ್ಲ ಎಕ್ಸ್ಪೆನ್ಸಸ್ ಚಾರ್ಜ್ ಓನ್ಲಿ ಇನ್ ಎಫೆ ನೋಡಿ ನಾವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಇವ್ ಯಾವಾದ್ರೂ ನೋಡಿದೀವಾ ಈ ಐಟಮ್ ಯಾವ್ದಾದ್ರು ನೋಡಿದೀವಾ ಯಾವ ಐಟಮ್ ನೋಡಿಲ್ಲ ಕರೆಕ್ಟ್ ಅಲ್ವಾ ಸೊ ಅದಕ್ಕೆ ಇದನ್ನ ನಾವು ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಕಾರಣ ಪ್ರೊಫಾರ್ಮನಲ್ಲಿ ಯಾವ ಎಕ್ಸ್ಪೆನ್ಸಸ್ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ತೋರಿಸಿರುತ್ತೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಿರಲ್ಲ ಎಕ್ಸ್ಪೆನ್ಸಸ್ ನೀವು ಕಡಿಮೆ ತೋರಿಸಿದಾಗೆಲ್ಲ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಆವಾಗ ನಾವು ಮೈನಸ್ ಮಾಡ್ಬೇಕಾಗುತ್ತೆ ಈಗ ಇಷ್ಟು ಐಟಮ್ಸ್ ನ ಆಡ್ ಮಾಡ ಆಡ್ ಮಾಡಿದ್ರೆ 11, 15, 16, 17, 17, 1 carries 7, 8, 15, 22, 42, 750. ಈಗ ಇಲ್ಲಿ ನೋಡೋಣ 5, 10, 5, 10, 20, 21, 22, 23, 24, 25, 26, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 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
ಆದ್ರೆ ಸೊನ್ನೆ ಒಂದು ಹನ್ನೆರಡರಲ್ಲಿ ಏಳಾದ್ರೆ ಐದು ಮೂರಲ್ಲಿ ಇರೋದ್ರೆ ಎರಡು 251,050 ರುಪೀಸ್ ಬರುತ್ತೆ. ಇದನ್ನ ನಾನು ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೀನಿ. ಸೊ ಇದಕ್ಕೆ 14 ಮಾರ್ಕ್ಸ್ ಬರುತ್ತೆ. ಯೋಚನೆ ಮಾಡಿ ಐಟಮ್ಸ್ ನ ಆಡ್ ಮಾಡೋದು ಲೆಸ್ ಮಾಡೋದು. ಆದ್ರೆ ಫಾರ್ಮೆಟ್ ನ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸ್ಪೆನ್ಸಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ತೋರಿಸ್ತಾ ಇದೆಯಾ ಆಡ್ ಮಾಡಿ, ಎಕ್ಸ್ಪೆನ್ಸಸ್ ಕಡಿಮೆ ತೋರಿಸ್ತಾ ಇದೆಯಾ ಲೆಸ್ ಮಾಡಿ, ಇನ್ಕಮ್ಸ್ ಏನಾದರೂ ಇದೆಯಾ ಅವೆಲ್ಲ ಆಡ್ ಮಾಡಿ, ಎಕ್ಸ್ಪೆನ್ಸಸ್ ಯಾವ್ದಾದ್ರು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಇದೆಯಾ ಅವನ್ನೆಲ್ಲ ಮೈನಸ್ ಮಾಡಿ, ಯಾವ್ದಾದ್ರು ಓಪನಿಂಗ್ ಸ್ಟಾಕ್ ನ ಓವರ್ ವ್ಯಾಲ್ಯೂ ಮಾಡಿದಾರ ಎಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಆಡ್ ಮಾಡಿ, ಅದೇ ಓಪನಿಂಗ್ ಸ್ಟಾಕ್ ನ ಅಂಡರ್ ವ್ಯಾಲ್ಯೂ ಮಾಡಿದಾರ ಲೆಸ್ ಮಾಡಿ, ಕ್ಲೋಸಿಂಗ್ ಸ್ಟಾಕ್ ನ ಅಂಡರ್ ವ್ಯಾಲ್ಯೂ ಮಾಡಿದ್ರೆ ಆಡ್ ಮಾಡಿ, ಓವರ್ ವ್ಯಾಲ್ಯೂ ಮಾಡಿದ್ರೆ ಲೆಸ್ ಮಾಡಿ. ಸರ್ ಇಷ್ಟೇ ಪಾಯಿಂಟ್ ಗಳು, ಈಸಿ ಆಗಿದೆ. ದಯವಿಟ್ಟು ನನ್ನ ವಿಡಿಯೋಸ್ ನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಸುಮ್ ಸುಮ್ಮನೆ ಮಾಡಕ್ ಹೋಗ್ಬಿಡಿ. ಮತ್ತೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ ಫ್ರೆಂಡ್ಸ್ ಸ್ವಲ್ಪ ಹೇಳಿ, ಸಾಯಿ ಸ್ಟಡಿ ಸರ್ಕಲ್ ಅಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ, ಓಕೆನಾ? ಸೊ ಅಷ್ಟೇ ಇದೆ.